ಅಂತ ಕೊರೋನಲ್ಲೇ ಬಂದು ಅವರು ಇಲ್ಲಿ ಜನರು ಕಷ್ಟ ಸುಖ ಏನು ನೋಡ್ಲಿಲ್ಲ. ಅವರು ಸುಮ್ಗೆ ಬರ್ತಾರೆ ಅಷ್ಟೇ, ಬಂದು ಹೋಗ್ತಾರೆ ಅಷ್ಟೇ. ಏನ್ಗೆ ಅಂತ ಅವರು ಅಂತವ್ರು ಆದ್ರೂ ಒಂದೇ ಆಗ್ತಿದ್ರು ಒಂದೇ ಓಡಾಡೋದು ಕಮ್ಮಿ ಮಾಡಿದ್ದಾರೆ. ಇವರು ಈ ಕಡೆ ತಲೆ ಹಾಕಿ ಮಲಗಲಿಲ್ಲ. ಅಷ್ಟು ದಿನ ರಾಜಕೀಯ ಮಾಡಿದ್ರಲ್ಲ, ಏನ್ ಮಾಡಿದ್ರು? ಯಾಕೆ ಕುಮಾರಣ್ಣ ಅಷ್ಟೊಂದು ಪ್ರೀತಿ ಅಂತಂದ್ರೆ, ಬಡ್ಗೋ ಬಗ್ಗರ್ಗೋ ಮುಂಚೆಯಿಂದ ಅಷ್ಟೊಂದು ಇದು ಮಾಡ್ಕೊಂಬಂದಿದ್ದಾರೆ. ಮನೆ ಇಲ್ದವ್ರು ಮನೆ ಇದು ಮಾಡ್ತಾ ಇದ್ರು, ಎಲ್ಗೂ ಕುಮಾರಣ್ಣ ಹೆಲ್ಪ್ ಮಾಡ್ತಾರೆ. ಅದಕ್ಕೋಸ್ಕರ ಕುಮಾರಣ್ಣ ಬಲಿ ನಮ್ಗೆ ತುಂಬಾ ಪ್ರೀತಿ, 100% ಕೇಳ್ತಾರೆ ಸರ್. ಸೀಟ್ ಕೊಟ್ರೆ ಸ್ವಲ್ಪ ಬೈಟ್ ಇರುತ್ತೆ. ಮುನಿಯಪ್ಪನ ಮಗನ ಸೀಟನ್ನು ಕೊಟ್ರೆ ಏನು 100% ಅವ್ನು ಟ್ರೈನ್ ಕೂಡ ಬರಲ್ಲ. ನಮ್ಮ ಊರಿಗೆ ಬಂದಿಲ್ಲ ಸರ್ ಇವತ್ತು. ಇವನಪ್ಪ ಗೆದ್ಬಿಟ್ಟು ಹೋಗ್ಬಿಟ್ಟು 5 ವರ್ಷ ಅಲ್ಲಿ ಕುತ್ಕೊಂಡಿದಾರಲ್ಲ, ಹಳ್ಳಿ ಕಡೆ ಬಂದು ನಿಮ್ಮ ಪ್ರಾಬ್ಲಮ್ ಏನಪ್ಪ, ನಿಮ್ದು ಏನಾಗೈತೆ ಅಂತ ಇವತ್ತೇನ ಕೇಳಿದಾರ? ಇಲ್ಲ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಅಲ್ಲಿ ಜೀರೋ. ಮುನಿಯಪ್ಪನ ಕಾಲದಲ್ಲಿ ಪೂರ್ತಿ ಜೀರೋ ವರ್ಕ್. ಸುಧಾಕರ್ ಅವರು ಶಿಡ್ಲಘಟ್ಟನ ಗೆಲ್ಲಿಸ್ಬೇಕು ಬಿಜೆಪಿಯಿಂದ ಅಂತ ಹೋರಾಡ್ತಿದ್ದಾರೆ. ಅವ್ರ ಕ್ಷೇತ್ರ ಗೆಲ್ಲಿಸ್ಕೊಂಡ್ರೆ ಸಾಕು, ಬಂದರೂ ಇಲ್ಲೇನು ಕೆಲಸ ಆಗಲ್ಲ. ಅವ್ರ ಕೆಲಸ ಏನೂ ಆಗಿಲ್ಲ, ಪ್ರೋಗ್ರೆಸ್ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸುಬ್ರಹ್ಮಣ್ಯ ಏನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಯಾವರು? ಹೆಣ್ಣಂಗು. ಏನು ಬೆಳಿತೀರಾ? ನಾವು ರೇಷ್ಮೆ. ರೇಷ್ಮೆ ಹೆಂಗಿದೆ ರೇಷ್ಮೆ ಕೂಡ ರೇಟು? ಪರವಾಗಿಲ್ಲ, ಈಗ ಚೆನ್ನಾಗಿದೆ. ಹೆಂಗಿದೆ? 600-650 80 ಕೂಡ. ಹಾಂ, ಮಾಮೂಲು. ನೀವು ಸ್ವರ್ಣ ಕೂಡ ಏನಂತಾರೆ ಅದಕ್ಕೆ ರೇಷ್ಮೆ? ನೀವೇ ಇದು ಇಪ್ಪಿನ ಸೊಪ್ಪು ಇದೆಯಾ ತೋಟ? ಹಾಂ ಇದೆ ಸರ್. ಅದು ಬಿಟ್ಟರೆ ಏನು ಬೆಳೀತೀರ? ಇನ್ನೇನಿಲ್ಲ, ನಾವು ರೇಷ್ಮೆನೇ ಜಾಸ್ತಿ. ಶಿಲ್ಗಾಟಕ್ಕೆ ಹಾಕ್ತೀರಾ? ಹಾಂ, ಶಿಲ್ಗಾಟ ಮಾರ್ಕೆಟ್. ಮಾರ್ಕೆಟ್ಗೆ ಮತ್ತೆ ಎಲೆಕ್ಷನ್ ಬರ್ತಿದೆ, ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್? ಏನು ಇದು ಟಿಕೆಟ್ ಅನೌನ್ಸ್ಮೆಂಟ್ ಇನ್ನೂ ಇಲ್ಲ. ನೀನು ಜೆ ಡಿ ಎಸ್ಗೆ ರವಿಕುಮಾರ್, ರವಿ ಕಾಂಗ್ರೆಸ್ ಇನ್ನು ಯಾರು ಅಂತ ಕಾಂಗ್ರೆಸ್ ಯಾರು ಅಂತ ಗೊತ್ತಿಲ್ಲ. ಕೇಳ್ತಾ ಇದ್ದಾರೆ ರಾಜೀಗೌಡರು, ಪುಟ್ಟು ಅಂಜನಪ್ಪನು ಅವರು ಕೇಳ್ತಾ ಇದ್ದಾರೆ. ಯಾರು ಕೊಡ್ತಾರಂತ ಗೊತ್ತಿಲ್ಲ. ಆಲ್ರೆಡಿ ಈ ಮುನಿಯಪ್ಪನು ಏನು ಮನ್ಸು ಮಾಡಿದ್ರೆ ಯಾರಿಗೆ ಕೊಡ್ಬೋದು, ಅವ್ರಿಗೆ ಆಸೆ ಇದೆ. ಅವ್ರಿಗೆ ಆಸೆ ಇದೆಯಾ? ಅವ್ರಿಗೂ ಆಸೆ ಇದೆ, ಬಿಡಬಾರ್ದು ಮತ್ತೆ ಸಿಕ್ಕಲ್ಲ ಬಿಟ್ರೆ ಅಂತ. ಅವರು ಏನ್ ಮಾಡ್ತಾರ ಗೊತ್ತಾಗ್ತದೆ. ನಮ್ಮ ಕ್ಷೇತ್ರಕ್ಕೆ ಈಗ ರವಿಕುಮಾರೇ ಆಗ್ಬೇಕು ಅಂತ ನಮ್ಮ ಆಸೆ. ರವಿಕುಮಾರ್? ಯಾಕೆ ರವಿಕುಮಾರ್? ಪಾಪ ಮೊನ್ನೆ ಎಲ್ಲ ಸೋತಿದ್ದಾರೆ, ಇರೋದ್ರಲ್ಲಿ ಕೆಲಸ ಮಾಡ್ತಾರ ಅನ್ನೋದು. ನಮ್ಮ ಊರು ಪಕ್ಕ ಇದ್ದಾರೆ, ಇವಾಗ ಬೇರೆಯವ್ರನ್ನ ಯಾರನ್ನ ನಂಬೋದ್ ಬದಲು ಇಲ್ಲೇ ನಮ್ಮೂರು ಪಕ್ಕ ಇದ್ದಾರಲ್ಲ, ನಮ್ಗೆ ಕಷ್ಟ ಸುಖಕ್ಕೆ ಭಾಗಿ ಆಗ್ತಾರೆ. ಅದನ್ನಿಂಗೆ ಅವರೇ ಆದರೆ ನಮ್ಗೆ ಮೇಲು ಮೇಲಲ್ಲ, ಅವರೇ ಆಗಬೇಕು ಅನ್ನೋದು ನಮಗೂ ಭರವಸೆ ಇದೆ. ಭರವಸೆ 5 ವರ್ಷದ ಏನೂ ಮಾಡಲಿಲ್ಲ. ಅಂಥ ಕೊರೋನಲ್ಲೇ ಬಂದು ಅವರು ಇಲ್ಲಿ ಜನಗಳ ಕಷ್ಟ ಸುಖ ಏನೂ ನೋಡಲಿಲ್ಲ. ಏನ್ಗೆ ಅಂತ ಅವರು ಅಂಥವ್ರು ಆದರೂ ಒಂದೇ ಆಗ್ತಿದ್ರು ಒಂದೇ. ರವಿಕುಮಾರ್ ಇದ್ರು ಜೊತೆಯಲ್ಲಿ? ಹಾಂ ಇದ್ರು, ಇದ್ರು ಜನಗಳು ಬೆಂಬಲ ಕೊಟ್ಟರು. ಈ ಥರ ಆಶ್ವಾಸನೆ ಬಂದು ಏನಾಯಿತು ಎತ್ತ ಅಂತ ಊರೆಲ್ಲ ನೋಡಿದ್ರು. ಇವರು ಈ ಕಡೆ ತಲೆ ಹಾಕಿ ಮಲಗಲಿಲ್ಲ. ಹಾಂ, ಅವ್ರದ್ದೇನೋ ಬಡವ ಬಗ್ಗರು ಏನಾಗಬೇಕು ಅಂಥವ್ರು ನಂಬಿ ಅಷ್ಟು ದಿನ ರಾಜಕೀಯ ಮಾಡಿದ್ರಲ್ಲ, ಏನು ಮಾಡಿದರು? ಹಾಂ, ಏನು ಪ್ರಯೋಜನ ಇಲ್ಲ. ಈಗ ಅವ್ರ ಮಗ ನಿಲ್ಲಿಸ್ಬೇಕು ಅಂತಿದ್ದಾರೆ. ಹಾಂ, ನಿಲ್ಲಿಸಿ ಅದು ಏನು ಪ್ರಯೋಜನ ಇಲ್ಲ. ಏನು ಸರ್ ಅವ್ರಿಗೆ ರಾಜಕೀಯ ಇವ ಮಾಡಿರೋದು ಸಾಲದ? ಹೆಸರು? ನಾಣಸ್ವಾಮಿ. ನಾಣಸ್ವಾಮಿ ಏನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೇವೆ. ವ್ಯವಸಾಯ ಏನು ಬೆಳಿತೀರಾ? ಹೂವ, ಟಮಾಟ. ಹೂವ? ಹೂವಕ್ಕೆ ಎಲ್ಲ ಬೆಲೆ ಇದೆಯಾ? ಪರವಾಗಿಲ್ಲ, ಸುಮಾರಾಗೈತೆ. ಟಮಾಟೋಗೆ? ಟಮಾಟಕ್ಕೆ 100-200. ಎಲೆಕ್ಷನ್ ಬರ್ತಿದೆ. ಹ್ಞೂ, 3 ದಿನ ಎಲೆಕ್ಷನ್ ಇದೆ. ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ? ಚೆನ್ನಾಗಿದೆ, ಫೈಟ್ ಇದೆ. ಫೈಟ್ ಇದೆಯಾ? ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಇದೆಯಾ? JDS ಕಾಂಗ್ರೆಸ್. ಕಾಂಗ್ರೆಸ್ ಬಿಜೆಪಿ ಏನು ಫೈಟ್ ಇಲ್ಲ ಜಾಸ್ತಿ? ಇಲ್ಲ. ಸೊ ಕಾಂಗ್ರೆಸ್ ಇಂದ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ? ಫೈನಲ್ ಆಗಿಲ್ಲ. JDS ಇಂದ ಮೇಲರ್ ರವಿ. ಹ್ಞೂ ಹೌದು. ಯಾರು ಗೆಲ್ತಾರೆ ಈಗ? ಆಲ್ರೆಡಿ ಈಗ ಟ್ರೆಂಡ್ ಹೆಂಗಿದೆ? ಈಗ ಟ್ರೆಂಡ್ MLA ಮಗನ ಬಂದ್ರೆ, ಇವ ಸಸಿ ಬಂದ್ರೆ ರವಿಗೂ ಅವ್ರಿಬ್ರಿಗೂ ಫೈಟ್ ಇರ್ತದೆ. ರವಿ ಫೈಟ್ ಇರುತ್ತೆ. ಸೊ MLA ಮಗ ಬಿಟ್ಟು ಬೇರೆ ಯಾರಾದ್ರು ಬಂದ್ರೆ? ಈಗ ರಾಜೀವ್ಗೌಡ ಹೆಸರು ಕೇಳಿ ಬರ್ತಿದೆ ಕಾಂಗ್ರೆಸ್ ಇಂದ. ಅವ್ರದ್ದು ಸುಮ್ಗೆ ಬರ್ತಾರೆ ಅಷ್ಟೇ, ಬಂದು ಹೋಗ್ತಾರೆ ಅಷ್ಟೇ. ಹ್ಞೂ, ಸುಮ್ಗೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಕಷ್ಟ ಆಯ್ತು. ರಾಜೀವ್ಗೌಡರು ಬಂದ್ರೆ ಫೈಟ್ ಜಾಸ್ತಿ ಆಗಲ್ವಾ? ಆಗಲ್ಲ. ಶಶಿಧರ್ ಬಂದ್ರೆ ಫೈಟ್ ಆಗುತ್ತೆ. ಶಶಿಧರ್ ಬಂದ್ರೆ ಫೈಟ್ ಆಗುತ್ತೆ. ಹ್ಞೂ, ಮುನಿಯಪ್ಪನೇ ಬಂದ್ರೆ? ಅವ್ರು ಬಂದ್ರೆ ಸ್ವಲ್ಪ ಪ್ರಾಬ್ಲಮ್. ಅವ್ರು ಬಂದ್ರೆ ಪ್ರಾಬ್ಲಮ್, ಸಸಿ ಬಂದ್ರೆ ಪರವಾಗಿಲ್ಲ. ನೋಡಬೇಕು ಶಶಿಧರು ಇದು ರವಿಕುಮಾರ್ ಬಂದ್ರೆ ಫುಲ್ ಫೈಟ್ ಇರ್ತದೆ. ಈಗ ಇರ್ತದೆ, ಫೈಟ್ ಇರ್ತದೆ. ಲಾಸ್ಟಲ್ಲಿ ಬಿಜೆಪಿ ರಾಜೀನಾಮೆ ಕೊಟ್ರೆ ಅವರು ಸ್ವಲ್ಪ ಓಟ್ ತಗೊಂತಾರೆ, ಅಷ್ಟು ಫೈಟ್ ಇಲ್ಲ. ಇನ್ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ? ಪುಟ್ಟು ಇದ್ದಾರೆ. ಲಾಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿದ್ರು. ಈ ಸರಿನೂ ಹಾಕಿ ಓಡ್ತಾ ಇದ್ದಾರೆ.
ಕೊಡ್ತಾರೆ ಟಿಕೆಟ್ ಹೇಳಕ್ಕಾಗಲ್ಲ ಸರ್, ಇನ್ನ ದ್ವೀಪರಂ ಕೊಡಕಂಡ್ರೆ ನಿಮ್ ಕ್ಷೇತ್ರ ಈಗ 5 ವರ್ಷದಿಂದ ಮುನ್ನೇಪರ ಎಂಎಲ್ಎ ಆಗಿದ್ರು ಸರ್, 3 ವರ್ಷ ಅವ್ರು ಮಾಡಿದ್ದಾರೆ, 2 ವರ್ಷ ಅವ್ರು ಕೊರೋನಾ ಬಂತು, ಅವರು ಓಡಾಡೋದು ಕಮ್ಮಿ ಮಾಡಿದ್ದಾರೆ. ಈಗ ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡಿದ್ರು ನೀವೀಗ? ಪೈಪೋಟಿ ಎಲ್ಲ ಇದೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ಗೆ, ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡಿದ್ದೀರಾ? ನಾವು ಶಶಿಧರ್ ಬಂದ್ರೆ ಕೆಲಸ ಮಾಡ್ತೀವಿ. ಶಶಿಧರ್ ಜೊತೆ ಕೆಲಸ ಮಾಡ್ತೀರಾ? ಹೌದು. ಶಶಿಧರ್ ಬಂದ್ರೆ ಆದ್ರೆ ಬರಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಶಶಿಧರ್ ಬಂದ್ರೆ ಬರಿಲ್ಲ ಅಂದ್ರೆ ಬಿಪರ್ ಯಾರು ಕೊಡ್ತಾರೆ ನೋಡ್ಬಿಟ್ಟು ಮಾಡ್ತೀವಿ. ಕಾಂಗ್ರೆಸ್ ಮಾಡ್ತೀರಾ ಒಟ್ಟಿನಲ್ಲಿ? ಕಾಂಗ್ರೆಸ್. ನಮ್ಮ ಹೆಸರು ಯಶವಂತ ಹೇಳಿ, ಆಟೋ ಡ್ರೈವರ್. ತೊಟ್ಲಗಾನಹಳ್ಳಿ. ತೊಟ್ಲಗಾನಹಳ್ಳಿ ಹೆಂಗಿದೆ? ಇದೇ ಕ್ಷೇತ್ರ ಬರುತ್ತಾ ಶಿಡ್ಲಘಟ್ಟಕ್ಕೆ? ಶಿಡ್ಲಘಟ್ಟಕ್ಕೆ ಹೆಂಗಿದೆ ಎಲೆಕ್ಷನ್ ಬರ್ತಿದೆ. ಹೆಂಗಿದೆ ನಿಮ್ ಕ್ಷೇತ್ರ? ನಮ್ಮ ಕ್ಷೇತ್ರದಲ್ಲಿ ರಬ್ಬಿಯನ್ನ ರವಿಕುಮಾರ್ ಬಿಟ್ರೆ ಬೇರೆ ಇನ್ಯಾರು ಇಲ್ಲ ಸರ್ ಇಲ್ಲಿ. ಯಾಕೆ ರವಿಕುಮಾರ್? ರವಿಕುಮಾರ್ ಅಂದ್ರೆ ಬಡವರು ಬಗ್ಗೆ ಸಹಾಯ ಮಾಡಿದ್ರೆ ಕುಮಾರ್ ಸ್ವಾಮಿ ಅಂತ. ಕುಮಾರ್ ಸ್ವಾಮಿ ಅವರು ಬಡವರಿಗೆ ಮುಂಚೆಯಿಂದ ಇದು ಮಾಡಿದ್ದಾರೆ, ಅದಕ್ಕೋಸ್ಕರ ಬಿಎನ್ಆರ್ ಇಲ್ಗೆಲ್ಲದು. ಎಚ್ ಡಿ ಕುಮಾರಣ್ಣನ ಅಭಿಮಾನಿ. ಹೌದು, ಎಚ್ ಡಿ ಕುಮಾರಣ್ಣನ ಅಭಿಮಾನಿ. ಅಭಿಮಾನಿ ಏನ್ ಸಮಾಚಾರ ಕುಮಾರಣ್ಣ ಜೊತೆ ಅಷ್ಟೊಂದು ಅಭಿಮಾನ? ಹೌದು ಸರ್. ಯಾಕೆ ಕುಮಾರಣ್ಣ ಅಂದ್ರೆ ಅಷ್ಟೊಂದು ಪ್ರೀತಿ ಅಂತಂದ್ರೆ, ಬಡವರಿಗೂ ಬಗ್ಗರಿಗೂ ಮುಂಚೆಯಿಂದ ಅಷ್ಟೊಂದು ಇದು ಮಾಡ್ಕೊಂಬಂದಿದ್ದಾರೆ. ಮನೆ ಇಲ್ದವ್ರು ಮನೆ ಇದು ಮಾಡ್ತಾ ಇದ್ರು, ಎಲ್ಲಗೂ ಕುಮಾರಣ್ಣ ಹೆಲ್ಪ್ ಮಾಡ್ತಾರೆ, ಅದಕ್ಕೋಸ್ಕರ ಕುಮಾರಣ್ಣ ಬಲಿ ನಮ್ಗೆ ತುಂಬ ಪ್ರೀತಿ. ಹೌದು, ಹಾಗಾದ್ರೆ ಜೆಡಿಎಸ್ ಗೆಲ್ಬೇಕು ಅಂತ? ಜೆಡಿಎಸ್ ಗೆಲ್ಬೇಕು ಸರ್. ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಬಡವರಿಗೆ ಮತ್ತು ರೈತರಿಗೆ ಮಾಡಿದಷ್ಟು ಅನುಕೂಲ ಇನ್ನು ಯಾರಿಗೂ ಮಾಡಿಲ್ಲ ಸರ್, ಅದಕ್ಕೋಸ್ಕರ ಕುಮಾರಣ್ಣ ಬಂದಿದ್ದೀವಿ ಸರ್. ಹೌದು, ಪಂಚರತ್ನ ಹೋಗಿದ್ದೀವಿ ನಾವೆಲ್ಲೇ ಕುಮಾರಣ್ಣ ಫಂಕ್ಷನ್ ಆಗಲಿ ಅಲ್ಲಿಗೂ ಅಟೆಂಡ್ ಆಗ್ತೀವಿ ನಾವು. ನೆಕ್ಸ್ಟ್ ಕುಮಾರಣ್ಣ ಸಿಎಂ ಆಗಬೇಕು? ಸಿಎಂ ಆಗಬೇಕು ಸರ್. ಸಿಎಂ ಆದ್ರೆ ಬಡವರಿಗೆ ಒಳ್ಳೇದಾಗಬೇಕಾದ್ರೆ ಸಿಎಂ ಆಗಲೇಬೇಕು. ಗೆಲ್ತಾರಾ ಇಲ್ಲಿ ಮೇಲರವೆ? 100% ಗೆಲ್ತಾರೆ ಸರ್. ಕಾಂಗ್ರೆಸ್ಸಿಂದ ಪುಟ್ಟವಾಗಿ ನಪ್ಪ ಸೀಟ್ ಕೊಟ್ಟರೆ ಸ್ವಲ್ಪ ಹೈಟ್ ಇರುತ್ತೆ. ಮುನಿಯಪ್ಪನ ಮಗನ ಸೀಟ್ ಏನು ಕೊಟ್ಟರೆ ಏನು 100% ಟ್ರೈನ್ ಕೂಡ ಬರಲ್ಲ. ಇದು ಶಶಿ ಇವರಿಗೆ ಟ್ರೈನ್ ಬರಲ್ಲ. ಮೇಲರವೆ ಗೆಲ್ತಾರೆ? ಹಾಂ ಗೆಲ್ತಾರೆ. ನೀವೆಲ್ಲ ಈಗ ಜೆಡಿಎಸ್ ಪರವಾಗಿದ್ದೀರಾ? ಹೌದು ಸರ್, ಜೆಡಿಎಸ್ ಪರವಾಗಿ. ಏನಿದೆ ಈಗ ಲಾಸ್ಟ್ ಈಗ ಮುವಿ ಮುನಿಯಪ್ಪ ಅವರು ಎಮ್ ಎಲ್ ಎ ಆಗಿದ್ರು 5 ವರ್ಷಗಳಿಂದ? 5 ವರ್ಷದಿಂದ ಸರ್. ಬಡವರಿಗೂ ಬಗ್ಗೆ ನಮ್ಮ ಹಳ್ಳಿ ನಮ್ಮೂರಿಗೆ ಬಂದಿಲ್ಲ ಸರ್. ಇವತ್ತು ಗೆದ್ದಾಗ ತೊಟ್ಲಗಾನಹಳ್ಳಿ ಗೆದ್ದಾಗಿನಿಂದ ನಮ್ಮೂರಿಗೆ ಎಂಟ್ರಿ ಆಗಿ ಬಂದೇ ಇಲ್ಲ. ಏನು ಸರ್ ಮಾಡಿದ್ದಾರೆ ಪಾಪ? 5 ವರ್ಷ ಆಯ್ತಲ್ಲ ಗೆದ್ದು, ಕೊರೋನಾ ಟೈಮಲ್ಲಿ ಅಷ್ಟೊಂದು ಕಷ್ಟದಲ್ಲಿ ಇದ್ದಾರಲ್ಲ. ಯಾರಿಗಾನ ಮಾಸ್ಕ್ ಆಗಲಿ ಇನ್ನೊಂದಾಗಲಿ ಏನಾದರೂ ಇದು ಕೊಟ್ಟಿದ್ದಾರಾ? ಬಡವರಿಗೂ ಬಗ್ಗೆ ಇದೆ ಕಿಟ್ಟನ್ನು ಕೊಟ್ಟಿದ್ದಾರಾ? ಯಾರು ಏನು ಕೊಟ್ಟಿಲ್ಲ. ಪುಟ್ಟಾಜಿನಪ್ಪ ಬಂದಿದ ತಕ್ಷಣನೇ ಪಾಪ ಎಲ್ಲರೂ ಕಿಟ್ ಕೊಟ್ಟರು, ಅವರು ಪರವಾಗಿಲ್ಲ. ತಿರು ಮತ್ತೆ ಇವರು ರವಿಯಣ್ಣರು ಬಡವರಿಗೆ ಕಷ್ಟ ಸುಖಕ್ಕೆಲ್ಲ ಇದಾಗ್ತಾ ಇದ್ದಾರೆ. ಯಾರಿಗೂ ಮನೆ ಇಲ್ಲ ಅಂತಂದ್ರೆ ಅವ್ರಿಗೇನು ಸ್ವಲ್ಪ ಕೈಲಾದಷ್ಟು ಸಹಾಯ ಮಾಡ್ಕೊಂಬತ್ತಾ ಇದ್ದಾರೆ. ಮನೆ ಪಕ್ಕದಲ್ಲಿ ಊರ ಪಕ್ಕದಲ್ಲಿ ಇರೋರು ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರಿಗೆ ಇದು ಮಾಡ್ತೀವಿ. ಇವನ್ನ ಪ್ರ ಗೆದ್ಬಿಟ್ಟು ಹೋಗ್ಬಿಟ್ಟು 5 ವರ್ಷದಿಂದ ಅಲ್ಲಿ ಕುತ್ಕೊಂಡಿದಾರಲ್ಲ ಹಳ್ಳಿ ಕಡೆ ಬಂದು ನಿಮ್ಮ ಪ್ರಾಬ್ಲಮ್ ಏನಪ್ಪ ನಿಮ್ದು ಏನಾಗೈತೆ ಅಂತ ಇವತ್ತೇನ ಕೇಳಿದಾರಾ? ಏನಿಲ್ಲ. ಸೊ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಜಿದ್ದಾಜಿದ್ದಿನ ಕಣ ಆಗಿ ಮಾರ್ಪಡ್ತಾ ಇದೆ. ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್. ಜೆ ಡಿ ಎಸ್ನಿಂದ ಈಗಾಗಲೇ ರವಿಕುಮಾರ್ ಅಭ್ಯರ್ಥಿ ಆಗಿದ್ದಾರೆ, ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ. ಈಗ ನಾವು ಶಿಡ್ಲಘಟ್ಟ ಪಕ್ಕದಲ್ಲಿ ಇರ್ತಕ್ಕಂಥ ಆನೂರು ಕ್ರಾಸ್ ಬಳಿ ಇದ್ದೀವಿ, ಬನ್ನಿ ನಮ್ಮ ಜೊತೆ. ಆನೂರು ಕ್ರಾಸಲ್ಲಿ ಜನ ಇದ್ದಾರೆ, ಮಾತನಾಡೋಣ. ಹೇಗಿದೆ ಚುನಾವಣಾ ಕಣ? ಯಾರು ಆಗ್ಬೇಕು ಎಮ್ ಎಲ್ ಎ? ಅವರ ಸಮಸ್ಯೆಗಳೇನು? ಅಭಿವೃದ್ಧಿ ಆಗಿದೆಯಾ ಶಿಡ್ಲಘಟ್ಟ ಇಲ್ವಾ? ಎಲ್ಲವೂ ಕೂಡ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ನಿಮ್ಮ ಹೆಸರು? ಅಶ್ವಥ್ ನಾರಾಯಣ ಅಂತ. ಯಾವೂರು ಸರ್? ಆನೂರು. ಆನೂರು. ಸೊ ಹೆಂಗಿದೆ ಸರ್ ನಿಮ್ಮ ಕ್ಷೇತ್ರ? ಡೆವಲಪ್ ಆಗಿದೆ ಚೆನ್ನಾಗಿ? ಇಲ್ಲ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟಲ್ಲಿ ಜೀರೋ. ಏನೋ ರಾಜನ ಕಾಲದಲ್ಲಿ ಒಂದಷ್ಟು ವರ್ಕ್ ಆಯಿತು, ಅವರು ಮಾವ ಮುನಿಸಮಪ್ಪನ ಕಾಲದಲ್ಲಿ ವರ್ಕ್ ಆಯಿತು, ಮುನಿಯಪ್ಪನ ಕಾಲದಲ್ಲಿ ಪೂರ್ತಿ ಜೀರೋ ವರ್ಕ್ ಆಗಿದೆ. 6 ಸಲ ಎಮ್ ಎಲ್ ಎ ಆಗಿದ್ರು, 2 ಸಲ ಮಂತ್ರಿ ಆಗಿದ್ರು, ಎಲ್ಲ ಆಗಿದ್ರು, ಪ್ರೋಗ್ರೆಸ್ ಇಲ್ಲ. ಸೊ ಇವಾಗ ಹೆಂಗಿದೆ ಎಲೆಕ್ಷನ್? ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ ಜೆ ಡಿ ಎಸ್ ರವಿಯಣ್ಣ ವಿನ್ ಆಗ್ತಾನೆ ಇಲ್ಲಿ. ಕಾಂಗ್ರೆಸ್ ಇನ್ನು ಅಭ್ಯರ್ಥಿ ಆಗಿಲ್ಲ? ಅಭ್ಯರ್ಥಿ ಆಗಿಲ್ಲ. ಅಭ್ಯರ್ಥಿ ಮೋಸ್ಟ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ಪುಟ್ಟು ಆನಿನಪ್ಪ ಅಥವಾ ಬ್ಯಾಳಳಿ ಗೋವಿಂದಗೌಡ. ಬ್ಯಾಳಳಿ ಗೋವಿಂದಗೌಡರು ಬರ್ತಾರೆ ಇಲ್ಲಿಗೆ? ಬರ್ತಾರೆ. ಏನು ರಾಜೀವ್ ಗೌಡರ ಹೆಸರು ಕೇಳಿ ಬರ್ತಾ ಇತ್ತು? ರಾಜೀವ್ಗೌಡ ಅಲ್ಲಲ್ಲ, ರಾಜೀವ್ ಗೌಡ ಹೆಸರು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. ಹಂಡ್ರೆಡ್ ಪರ್ಸೆಂಟ್ ಯಾರೇ ಕ್ಯಾಂಡಿಡೇಟ್ ಆಗಲಿ ಜೆ ಡಿ ಎಸ್ ಗೆಲ್ತಾರೆ. ಬಿಜೆಪಿ ಕತೆ ಹೆಂಗಿದೆ? ಬಿಜೆಪಿ 10-12 ಸಾವಿರ ಒಟ್ಟು ತೆಗಿಬೋದು. ಇಲ್ಲ, ರಾಜಣ್ಣ ಕ್ಯಾಂಡಿಡೇಟ್ ಅನ್ಕೊಂತ ಇದ್ರು, ಆತ್ಮೆ ಆದರೆ ಸ್ವಲ್ಪ ಬರ್ತದೆ, ಅದು ಬಿಟ್ಟು ಏನೋ ಸೀಕಲ್ ರಾಮಚಂದ್ರಪ್ಪ ಅಂತ ಇದ್ರೆ ಬರಲ್ಲ. ಸುಧಾಕರ್ ಅವರು ಶಿಡ್ಲಘಟ್ಟನ ಗೆಲ್ಸ್ಬೇಕು ಬಿಜೆಪಿಯಿಂದ ಅಂತ ಹೋರಾಡ್ತಿದ್ದಾರೆ. ಅವ್ರ ಕ್ಷೇತ್ರ ಗೆಲ್ಸ್ಕೊಂಡ್ರೆ ಸಾಕು. ನಿಮ್ಮ ಕ್ಷೇತ್ರಕ್ಕೆ ಬರೋದು ಬೇಡ ಅಂತೀರಾ? ಬರೋದು ಬೇಡ, ಬಂದರೂ ಇಲ್ಲೇನು ಕೆಲಸ ಆಗಲ್ಲ ಅವ್ರ ಕೆಲಸ. ಏನಾಗಿಲ್ಲ ಅಭಿವೃದ್ಧಿ ಶಿಡ್ಲಘಟ್ಟ? ಏನೂ ಆಗಿಲ್ಲ ಪ್ರೋಗ್ರೆಸ್ಸು. ಮುನಿಯಪ್ಪನ ಕಾಲದಲ್ಲಿ ಏನೂ ಪ್ರೋಗ್ರೆಸ್ ಇಲ್ಲ. ಏನಾಗಬೇಕಿತ್ತು? ಏನು ದಂಡಾಗಿತ್ತು ನಾಗರಿಕರಿಗೆ ಅಂತ ಹೇಳೋದು, ರೋಡ್ಗಳು ಆಫೀಸ್ಗಳು ಸುಮಾರು ಬಿಲ್ಡಿಂಗ್ಗಳಾಗಬೇಕಾಯ್ತು, ಅವೆಲ್ಲ ಏನೂ ಆಗಿಲ್ಲ. ಮಾರ್ಕೆಟ್ ಚೆನ್ನಾಗಿದೆಯಾ? ಮಾರ್ಕೆಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೇನು ರೈತರಿಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಈ ಕಡೆ? ಏನು ನೀರಿನ ಅಭಾವ ಇದೆ, ನೀರಿಲ್ಲ. ನೀರಿಲ್ವ? ಈಗಲೂ ಈಗೂ ಇಲ್ಲ. ನಮಗೇನು ಕೆ ಸಿ ವ್ಯಾಲ್ಯೂ ಬರಲಿಲ್ಲ, ಅದ್ಯಾವುದೋ ಒಂದು ಕೆರೆಗೆ ಬಂದಿದೆ, ಉಳಿದಿದ್ದ ಕೆರೆಗಳೆಲ್ಲ ಖಾಲಿ ಇದೆ. ಕೆ ಸಿ ವ್ಯಾಲ್ಯೂ ಬರಬೇಕಿತ್ತ? ಬರಬೇಕಿತ್ತು, ಬಂದಿಲ್ಲ.
ನಮಗೆ ದೊಡ್ಡ ಸಮಸ್ಯೆ ನೀರು. ನೀರಿಂದು ನೀರಿದ್ರೆ ರೈತರು ಹಂಗ ಹಂಗ ಜೀವನ ಮಾಡ್ಕೊಬೋದು, ನೀರಿಲ್ಲ ನೀರಿಂದು ಸಮಸ್ಯೆ ಜಾಸ್ತಿ ಇದೆ. ಬರೀ ಏನು ಮಾಡಿಲ್ಲ, ಯಾಯಪ್ಪ ಬಂದರೂ ಮಾಡೋದು ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ, ಬರೀ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ರವಿಕುಮಾರ್ ಬಂದರೆ ಅವರು ಅಷ್ಟೇ ನೋಡೋಣ, ಆಗಲಿ ಹೊಸಬ್ರು ಏನು ಮಾಡ್ತಾರೋ ನೋಡಿ ಕಾದ್ ನೋಡಬೇಕು. ಯಾರು ಸಿ ಎಂ ಆಗಬೇಕು? ಕುಮಾರಸ್ವಾಮಿ ಸಿ ಎಂ ಆಗಬೇಕು. ಕುಮಾರಸ್ವಾಮಿ ಸಿ ಎಂ ಆಗಬೇಕು. ಯಾಕೆ ಕುಮಾರಸ್ವಾಮಿ? ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ. ಸರ್ ನಿಮ್ಮ ಹೆಸರೇನು? ಸರ್ ವಾಸವೇಂದ್ರ ಅಂತ. ಯಾವೂರು? ಶಿಡ್ಲಘಟ್ಟ. ಶಿಡ್ಲಘಟ್ಟ. ಸೊ ಎಲೆಕ್ಷನ್ ಬರ್ತಿದೆ, ಹೆಂಗಿದೆ ನಿಮ್ಮ ಕ್ಷೇತ್ರ? ಸರ್ ಈ ಸತಿ ನಮಗೆಲ್ಲ ಜೆ ಡಿ ಎಸ್ ಬರಬೇಕು ಅನ್ನೋ ಅಭಿಪ್ರಾಯ ಇದೆ. ಹಾಂ, ಯಾಕೆ ಜೆ ಡಿ ಎಸ್? ಜೆ ಡಿ ಎಸ್ ಯಾಕಂದರೆ ನಮ್ಮ ಕಡೆ ಕಾಂಗ್ರೆಸ್ನವರು ಏನು ಅಭಿವೃದ್ಧಿ ಮಾಡಿಲ್ಲ, ಬೇರೆ ಪಾರ್ಟಿ ನಮ್ಮ ಕಡೆ ಬಂದಿಲ್ಲ, ಬರೀ ಕಾಂಗ್ರೆಸ್ಸು ಜೆ ಡಿ ಎಸ್ ಎರಡೇ. ಕಾಂಗ್ರೆಸ್ ಇಲ್ಲ, ಬಿ ಜೆ ಪಿ ಇಲ್ಲ. ಬಿ ಜೆ ಪಿ ತುಂಬ ಕಮ್ಮಿ. ಮಾಜಿ ಎಮ್ ಎಲ್ ಎ ಅವರು ಬಿ ಜೆ ಪಿ ಅಲ್ಲಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟರೆ? ಅವ್ರು ಕೊಟ್ರೂ ಈ ಕಡೆ ಬರೋದು ಬಾಧೆನೆ, ಚಾನ್ಸ್ ಇಲ್ಲ ಅವ್ರಿಗೆ. ಬಿ ಜೆ ಪಿ ಕಡೆ ಒಲವಿಲ್ಲ ಜನಗಳಿಗೆ. ಕಾಂಗ್ರೆಸ್ ವೇವಿತ್ತು, ಏನು ಮಾಡಲಿಲ್ಲ ಅವರು. ಇವರು ಪುಟ್ಟಾಂಜಿ ಅಥವಾ ರಾಜೇಗೌಡ ಆಗ್ಬೋದು ಅನ್ಸುತ್ತೆ. ಯಾರು ಕೊಟ್ರೆ ಫೈಟ್ ಆಗುತ್ತೆ ಜಾಸ್ತಿ ಮೇಲ್ದಿ ರವಿಗೆ? ಪುಟ್ಟಾಂಜಿ. ಪುಟ್ಟಾಂಜಿ ಕೊಟ್ರೆ ಮೇಲ್ದಿ ರವಿಗೆ ಫೈಟ್ ಕೊಡ್ತಾರ? ಯಾರು ಗೆಲ್ತಾರೆ ಇಬ್ಬರಲ್ಲಿ? ರವಿನೇ ಗೆಲ್ತಾರೆ. ರವಿನೇ. ಸೊ ನೀವು ಯಾರು ಪರ? ನಾವು ಜೆ ಡಿ ಎಸ್. ಜೆ ಡಿ ಎಸ್. ಯಾಕೆ? ಕಾಂಗ್ರೆಸ್ ಇಷ್ಟು ವರ್ಷದಿಂದ ನೋಡಿ ನೋಡಿ ಬೇಜಾರಾಗಿದೆ. ಏನು ಮಾಡಲಿಲ್ಲ ಅವರಂತ ವರ್ಕ್ ಹೇಳ್ಕೊಳ್ಳೋಂಥ ಕೆಲಸ ಏನು ಮಾಡಿಲ್ಲ, ಅದಕ್ಕೆ ಜೆ ಡಿ ಎಸ್ ಇದಾಗಲಿ ಅಂತ. ಏನಾಗ್ಬೇಕು ನಿಮ್ಮ ಕ್ಷೇತ್ರದಲ್ಲಿ? ಏನೆಲ್ಲ ತೊಂದರೆ ಇದೆ, ಏನಾಗಬೇಕಿತ್ತು ಅಂತ ಹೇಳ್ಕೊಳ್ಳೋದಕ್ಕೆ ನಗರಸಭೆ ಮಾಡಿದ್ದಾರೆ. ಇದು ಪಟ್ಟಣ ಪಂಚಾಯತಿಗಿಂತನೂ ಕಡೆಗೆ ಆಗಿದೆ. ಇನ್ನು ಏನು ಮಾಡಬೇಕು? ಅದಕ್ಕೆ ಸತಿ ಜೆ ಡಿ ಎಸ್ಗೆ ಇದು ಮಾಡೋಣ. ಸಿಟಿಯಲ್ಲಿ ಡೆವಲಪ್ಮೆಂಟ್ ಏನು ಆಗಿಲ್ವಾ? ಇಲ್ಲ ಸರ್, ಏನೂ ಆಗಿಲ್ಲ. ರೋಡು, ತಾಲೂಕು ಕಚೇರಿ ಎಲ್ಲ? ತಾಲೂಕು ಕಚೇರಿ ಇದೆ, ಮಾರ್ಕೆಟ್ ಇದೆ, ಅಷ್ಟು ಬಿಟ್ಟರೆ ಇನ್ನೇನು ಅಂತ ಹೇಳ್ಕೊಳ್ಳೋ ಅಂತ ಫ್ಯಾಕ್ಟ್ರಿಗಳು ಏನೂ ಇಲ್ಲ. ಟೌನು ಇಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವ ಫ್ಯಾಕ್ಟ್ರಿಗಳು ಏನೂ ಮಾಡಿಲ್ಲ. ಏನೋ ಅವ್ರ ಪಾಡ್ಗೆ ಅವರು ರೇಷ್ಮೆ ಇದು ಮಾಡಿಕೊಂಡು ಜೀವನ ಮಾಡ್ಕೊತಾವ್ರೆ. ರೇಷ್ಮೆ ಹೆಂಗಿದೆ ಈ ಕಡೆ? ರೇಷ್ಮೆ ಚೆನ್ನಾಗಿ ಹೊಡ್ತಿದೆ, ಅದೇ ಅದರಿಂದನೇ ಜೀವನ. ಇಲ್ಲಾಂದ್ರೆ ಈ ಶಿಡ್ಲಘಟ್ಟ ಏನೂ ಇಲ್ಲ. ಏನೂ ಇಲ್ಲ. ಏನೂ ಇಲ್ಲ. ಶಿಡ್ಲಘಟ್ಟ ಬೆಂಗಳೂರು ಬರೀ ಹತ್ರ ಇದೆ. ಹತ್ರ ಇದೆ. ಕಂಪ್ನಿ ಬರ್ಬೇಕು ಅನ್ಸುತ್ತೆ ನಿಮಗೆ ಶಿಡ್ಲಘಟ್ಟಗೆ? ಬಂದರೆ ಒಳ್ಳೆಯದಲ್ವಾ? ಯುವಕರು ಇಂಡಿಯಾಗೆ ಇದ್ದಾರೆ, ಅವ್ರಿಗೆಲ್ಲ ಕೆಲಸ ಇರುತ್ತೆ, ನಿರುದ್ಯೋಗ ಸಮಸ್ಯೆ ದೂರ ಆಗುತ್ತೆ, ಡೆವಲಪ್ ಆಗಲಿ ಅನ್ನೋದು ನಮ್ಮ ಆಸೆ. ಆಸೆ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.